ನಮ್ಮನ್ನ ಏಕಾಗಿ ಲೋಕಾಯುಕ್ತ ಅಭಿಯಾನದ ಯಾವುದೇ ವಿಡಿಯೋ ಇರಲಿ ತಾವು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡುವುದರ ಮುಖಾಂತರ ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಇದೀವಿ ಜನಕ್ಕೆಲ್ಲ ನ್ಯಾಯ ದೊರಕಬೇಕು ಅಂತ ಅಂದ್ರೆ ಲೋಕಾಯುಕ್ತಕ್ಕೆ ನಾವು ಬಲ ತುಂಬಲೇಬೇಕು ಈ ಕಾರ್ಯಕ್ರಮ ಇದು ಯಾವುದೋ ನಮ್ಮ ಸ್ವಾರ್ಥಕ್ಕಲ್ಲ ನಮ್ಮ ಸಂಸಾರಕ್ಕಲ್ಲ ಇಲ್ಲ ನಮ್ಮ ಯಾವುದೋ ಒಂದು ಆಸ್ತಿ ಹಣ ಸಂಪಾದನೆ ಮಾಡೋದಕ್ಕಲ್ಲ ನಮ್ಮ ಸಂತೋಷ್ ಹೆಗ್ಡಿಯವರು ಅಧ್ಯಕ್ಷತೆಯಲ್ಲಿ ಮತ್ತೆ ಪೀಸ್ಫುಲ್ ಇಂಡಿಯಾ ಚಾನೆಲ್ ಅಧ್ಯಕ್ಷತೆಯಲ್ಲಿ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಗಲಿ ನ್ಯಾಯಕ್ಕಾಗಿ ಲೋಕಾಯುಕ್ತ ಈ ಅಭಿಯಾನದ 7ನೇ ಕಾರ್ಯಕ್ರಮವನ್ನು ನಾವು ನಮ್ಮ ಕನಕಪುರ ರಸ್ತೆಯಲ್ಲಿ ಕರಪತ್ರವನ್ನು ಹಂಚುವ ಮುಖಾಂತರ ಆರಂಭಿಸಿದ್ದೇವೆ ಈ ಪ್ರಯತ್ನ ಏತಕ್ಕೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರನಾ ಅಲ್ಲ ಉತ್ತಮ ಸಮಾಜವನ್ನು ಕಟ್ಟಲು ಸರ್ಕಾರದ ಬೊಕ್ಕಸವನ್ನು ಉಳಿಸಲು ಬಡಸಾಮಾನ್ಯರಿಗೆ ನ್ಯಾಯವನ್ನು ಕೊಡಿಸಲು ನಾವು ಮಾಡುತ್ತಿರುವಂತ ನಿರಂತರ ಹೋರಾಟ ಕಳೆದ 6 ತಿಂಗಳಿನಿಂದ ನಮ್ಮ ಈ ನಿರಂತರ ಹೋರಾಟ ಲೋಕಾಯುಕ್ತಕ್ಕೆ ಮತ್ತೆ ಬಲಪಡಿಸಬೇಕು ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರ ಕೊಡಿಸಬೇಕು ಬಡ ಸಾಮಾನ್ಯರಿಗೆ ಆಗ್ತಾ ಇರುವ ಅನ್ಯಾಯವನ್ನು ತಡೆಯಬೇಕು ಸರ್ಕಾರಿ ವಲಯಗಳಲ್ಲಿ ಆಗ್ತಾ ಇರತಕ್ಕಂತ ಭ್ರಷ್ಟಾಚಾರ ಮತ್ತೆ ಧೋರಣೆನ ನಿಲ್ಲಿಸಬೇಕು ಅನ್ನೋ ಈ ಒಂದು ಪ್ರಯತ್ನನ ನಾವು ನಿರಂತರವಾಗಿ ಮಾಡ್ತಾ ಇದೀವಿ ಈ ಒಂದು ಪ್ರಯತ್ನಕ್ಕೆ ಇಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಬೆಂಬಲ ಮತ್ತೆ ಸಹಕಾರದ ಅವಶ್ಯಕತೆ ಇದೆ ಆದ್ದರಿಂದ ತಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳಿಕೊಳ್ಳುವುದು ಏನೆಂದರೆ ಈ ನಮ್ಮ ನ್ಯಾಯಕ್ಕಾಗಿ ಲೋಕಾಯುಕ್ತ ಅಭಿಯಾನದ ಯಾವುದೇ ವಿಡಿಯೋ ಇರಲಿ ತಾವು ಹೆಚ್ಚಿನ ಮಟ್ಟದಲ್ಲಿ ಶೇರ್ ಮಾಡುವುದರ ಮುಖಾಂತರ ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊತಾ ಇದೀವಿ ಅದೇ ರೀತಿ ನಮ್ಮ ಜೊತೆ ನಿರಂತರವಾಗಿ ಕಳೆದ 6 ತಿಂಗಳಿನಿಂದ ಮಾನವ ಹಕ್ಕು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮತ್ತು ರೈತರ ಒಂದು ಸಂಘ ತಂಡ ಪ್ರಾಮಾಣಿಕವಾದ ರೈತರ ತಂಡ ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದೆ ಈ ಒಂದು ಕರಪತ್ರಗಳನ್ನು ಇವತ್ತು ಸುಮಾರು ಅಂದಾಜು ಒಂದು 500 ಪ್ರಮಾಣದ ಕರಪತ್ರಗಳನ್ನು ನಾವು ಕನಕಪುರ ರೋಡಿನಲ್ಲಿ ಸಾರ್ವಜನಿಕರಿಗೆ ಹಂಚಿದ್ದೇವೆ ಅವರ ಬೆಂಬಲವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಅವರ ಸಹಕಾರವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಹಂಚಿದ್ದೇವೆ ಈ ಕಾರ್ಯಕ್ರಮವನ್ನು ಕೊನೆವರೆಗೂ ವೀಕ್ಷಿಸಿ ಹಾಗೂ ಎಲ್ಲರಿಗೂ ಹೆಚ್ಚಾಗಿ ಶೇರ್ ಮಾಡಲು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೀವಿ ಸರ್ ನರಸಿಂಹಣ್ಣ ಅವರೇ ನಾವು ಈ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಸಾರ್ವಜನಿಕರಲ್ಲಿ ತಾವು ಏನಂತ ಕೇಳ್ಕೊತೀರಾ ಲೋಕಾಯುಕ್ತಕ್ಕೆ ಹೆಚ್ಚಿಗೆ ಬಲ ಕೊಟ್ಟು ಹೆಚ್ಚಿಗೆ ಸಾರ್ವಜನಿಕರು ನಾವೆಲ್ಲರೂ ಸೇರಿ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಜನ ಎಲ್ಲ ಸೇರಿ ಹೆಚ್ಚಿಗೆ ಎಸಿಬಿ ಬಿಟ್ಟು ಲೋಕಾಯುಕ್ತಕ್ಕೆ ಅದಕ್ಕೆ ಬಲಪಡಿಸಿ ನ್ಯಾಯ ರೈತರಿಗೆಲ್ಲ ಕೊಡಿಸಬೇಕು ಜನಕ್ಕೆಲ್ಲ ನ್ಯಾಯ ದೊರಕಬೇಕು ಅಂತ ಅಂದರೆ ಲೋಕಾಯುಕ್ತಕ್ಕೆ ನಾವು ಬಲ ತುಂಬಲೇಬೇಕು ಲೋಕಾಯುಕ್ತದಲ್ಲಿ ಇದ್ದಂಥ ಸರ್ಕಾರದಲ್ಲಿ 2 ಅವಧಿನಲ್ಲೂ ಏನೇನು ಕೆಲಸ ಆಗಿದೆ ಅಂತ ತಮ್ಮಗಳಿಗೆಲ್ಲ ಸುಮಾರು ಗೊತ್ತಿರ್ತದೆ ಇರೋದು ಅಂತ ನಮ್ಮ ಮನಸ್ಸಿಗೆ ಪ್ರಕಾರ ಸತತವಾಗಿ ಎಲ್ಲ ತಂಡದವರು ಸೇರಿ ನಾವು ಇದಕ್ಕೆ ಕೈ ಜೋಡಿಸಿ ಇವತ್ತಿನ ದಿವಸ ಕರಪತ್ರಗಳು ಒಂದು 500 ರಿಂದ 600 ಕರಪತ್ರಗಳು ಹಂಚಿ ಜನಕ್ಕೆಲ್ಲ ಪ್ರಚಾರ ಕೊಟ್ಟು ಇವತ್ತು ಕಾರ್ಯಕ್ರಮನ ಮುಂದರಿಸ್ತಾ ಇದ್ದೀವಿ ಕರ್ನಾಟಕದ ಜನತೆಯಲ್ಲಿ ತಾವು ಏನಂತ ಮನವಿ ಮಾಡ್ಕೊತೀರಾ ಕರ್ನಾಟಕದ ಜನತೆಯಲ್ಲಿ ಎಲ್ಲರೂ ನಮ್ಮ ಕೈ ಜೋಡಿಸಿ ಬಲಪಡಿಸಿ ನಿಮ್ಮ ಒಂದು ಒಳ್ಳೆಯದಕ್ಕಾಗಿ ನಮ್ಮ ವೈಯಕ್ತಿಕವಾಗಲಿ ಇಲ್ಲ ನಮ್ಮಗಳಾಗಲಿ ಯಾವುದೇ ರೀತಿ ಇದು ಮಾಡ್ತಾ ಇಲ್ಲ ಸಮಾಜಕ್ಕೆ ಸಾರ್ವಜನಿಕವಾಗಿ ಹಿತಾಸಕ್ತಿಯಿಂದ ನಾವು ಅವರಿಗೆ ಒಳ್ಳೇದು ಬಯಸಬೇಕು ಅಂತೇಳಿ ಇದಕ್ಕೆ ನಾವು ಕಾರ್ಯಕ್ರಮ ನಾವು ರೂಪಿಸಿಕೊಂಡು ಮಾಡ್ತಾ ಇದ್ದೀವಿ ನೀವೆಲ್ಲರ ಸಹಕಾರ ನಮಗಿದೆ ಅಂತಲೂ ನೆಮ್ಕೊಂಡಿದ್ದೀವಿ ಅದೇ ರೀತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ದೇವರಾಜಣ್ಣ ಅವರೇ ಈ ಒಂದು ಹೋರಾಟದ ಬಗ್ಗೆ ತಾವು ಏನು ಹೇಳ್ತೀರಾ ಲೋಕಾಯುಕ್ತದ ಬಗ್ಗೆ ನಮ್ಮ ಹಮ್ಮಿಕೊಳ್ಳಲಾಗಿರುವ ಹೋರಾಟದ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ನನ್ನ ಅಭಿಪ್ರಾಯ ಏನಂದರೆ ಮೊದಲನೇದಾಗಿ ತಮ್ಮ ಸ್ವಾರ್ಥ ಮರೆತು ನಿಸ್ವಾರ್ಥ ಸೇವೆಗಾಗಿ ನಮ್ಮ ಜೀವನನೇ ಮುಡುಪಾಗಿಟ್ಟಂಥ ಗಾಂಧಿ ತತ್ವನ ಅನುಸಾರ ಮಾಡಿಕೊಂಡು
ಇದನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಳಮಟ್ಟದ ವರ್ಗದವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಇಷ್ಟೊಂದು ಕೃತಜ್ಞತೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ನಮ್ಮ ಪೀಸ್ಫುಲ್ ಇಂಡಿಯಾ ಸಂಸ್ಥೆಗೆ ನಾನು ಮೊದಲನೆಯದಾಗಿ ನಮ್ಮ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಎರಡನೇದಾಗಿ ಏನಪ್ಪ ಅಂತ ಅಂದರೆ, ಈ ಕಾರ್ಯಕ್ರಮ ಇದು ಯಾರ್ದೋ ನಮ್ಮ ಸ್ವಾರ್ಥಕ್ಕಲ್ಲ, ನಮ್ಮ ಸಂಸಾರಕ್ಕಲ್ಲ, ಇಲ್ಲ ನಮ್ಮ ಯಾವುದೋ ಒಂದು ಆಸ್ತಿ ಹಣ ಸಂಪಾದನೆ ಮಾಡೋದಕ್ಕಲ್ಲ. ಏನಪ್ಪ ಅಂತಂದರೆ, ಇದು ನ್ಯಾಯ. ನ್ಯಾಯ ಅನ್ನೋದು ಇವತ್ತು ಈ ಸರ್ಕಾರಗಳನ್ನೇ ಮರೀಚಿಕೆ ಮಾಡಿಬಿಟ್ಟವೆ. ನ್ಯಾಯ ಅನ್ನೋದು ಇಲ್ಲ ಅಂದರೆ ಇಲ್ಲಿ ನ್ಯಾಯವೇ ಇಲ್ಲ, ಅನ್ಯಾಯವೇ ಇವತ್ತೆಲ್ಲಕ್ಕೂ ಕಾರಣ. ಎಲ್ಲಕ್ಕೂ ಮೇನು ಅನ್ಯಾಯದಿಂದನೇ ನಡೀತದೆ ಅನ್ನೋ ಅಷ್ಟು ಮಟ್ಟಿಗೆ ಸರ್ಕಾರ ಮತ್ತು ರಾಜಕಾರಣಿಗಳು ಮತ್ತು ಈ ಸರ್ಕಾರಿ ಅಧಿಕಾರಿಗಳು ಇದನ್ನ ಅವ್ರು ಬಳಸ್ಕೊಂಡು ಆ ಥರ ಅನ್ಯಾಯನ ಜಾರಿಗೆ ತರೋದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅನ್ಯಾಯಕ್ಕೆ ಅವ್ರು ಇದು ಮಾಡ್ತಾರೆ. ನಾವು ಕೆಳಮಟ್ಟದಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ. ಇದು ನಮ್ಮ ಒಂದು ನಿಸ್ವಾರ್ಥ ಸೇವೆ. ಈ ಸೇವೆನ ಪ್ರತಿಯೊಬ್ಬರು ಮನಗಾಣಬೇಕು. ಯಾತಕ್ಕಾಗಿ ಮಾಡ್ತಾ ಇದ್ದಾರೆ, ಏನು ಅವ್ರ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರಾ, ಇಲ್ಲ ಅವ್ರ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದ್ದಾರಾ, ನಾಳಿನ ಮುಂದಿನ ಪೀಳಿಗೆಗಾಗಿ ಇದು ಮಾಡ್ತಾ ಇದ್ದಾರಾ ಅನ್ನೋದನ್ನೊಂದು ಸ್ವಲ್ಪ ಯೋಚನೆ ಮಾಡಿ. ಪ್ರತಿಯೊಬ್ಬರು ಇದನ್ನು ಪತ್ರಿಕೆ ಓದೋರು, ನಮ್ಮ ಕರಪತ್ರ ಓದೋರು, ಮತ್ತು ಈ ಮೀಡಿಯಾ ನೋಡೋರು, ಮತ್ತು ಯೂಟ್ಯೂಬಲ್ಲಿ ಇದು ಮಾಡಿದಂಥವ್ರು ಹೆಚ್ಚಿನ ರೀತಿಯಲ್ಲಿ ನಮ್ಮಂತೆ ನೀವೂ ಬೇರೆ ಕಡೆ ಇದ್ರ ಬಗ್ಗೆ ಧ್ವನಿಗೂಡಿಸಿ ನಮಗೆ ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳ್ಕೊತೀನಿ. ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಾವು ನಿರಂತರವಾಗಿ ಹೋರಾಡಕ್ಕೆ ತಯಾರಾಗಿದ್ದೀವಿ. ನಿರಂತರವಾಗಿ ಹೋರಾಡಿ ಏನಾರ ಆಗಲಿ ಸರ್ಕಾರ ಇದನ್ನ ಜಾರಿಗೆ ತರಲೇಬೇಕು, ಜನಕ್ಕೆ ಅನುಕೂಲ ಮಾಡಿಕೊಡಲೇಬೇಕು ಅನ್ನೋ ಮಟ್ಟಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ನಮ್ಮದು ಸ್ವಾರ್ಥಕ್ಕಲ್ಲ, ನಿಸ್ವಾರ್ಥ ಸೇವೆಯಾಗಿದೆ. ಎರಣ್ಣವರೇ, ಈ ಹೋರಾಟ ಹೇಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ತಿರುವು ಪಡೆದುಕೊಳ್ಳಲಿದೆ? ಇದು ಸತತವಾಗಿ ಹೋರಾಟ ಮಾಡಬೇಕು ನಾವು. ಜೊತೆಗೆ ಜನ ಕಂಡೂ ಕಾಣದೇ ಇದ್ದಂಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಮೇಲ್ಮಟ್ಟದವ್ರಿಗೆ ಇದರ ಅರಿವೇ ಇಲ್ಲ, ಇದ್ರೂ ಅವ್ರಿಗೆ ಬೇಕಿಲ್ಲ. ಕೆಳಮಟ್ಟದವ್ರಿಗೆ ಕೂಲಿ ಪಾಡು ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೂ ಬೇಕಿಲ್ಲ. ಈ ಮಧ್ಯಮ ವರ್ಗದವರೇ ಇದರಲ್ಲಿ ಭಾಳ ಸಫರ್ ಪಡ್ತಾ ಇರೋದು, ಜೊತೆಗೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರೋದು. ಕಾರಣ ಏನು ಅಂತಂದರೆ ಅವರು ಮೇಲೆ ಏರೋಕ್ಕೂ ಆಗಲ್ಲ, ಕೆಳಗಡೆ ಇಳಿಯೋಕ್ಕೂ ಆಗಲ್ಲ. ಆ ರೀತಿ ನಾವು ಸಮಾಜಕ್ಕೇನು ಒಂದು ಬಂದ ಮೇಲೆ ಒಂದು ಸೇವೆಯಾಗಿ ಯಾವುದಾದ್ರು ಒಂದು ನಾವು ಕೊಡಬೇಕು, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಿ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಮಟ್ಟದಲ್ಲಿ ನಾವು ಮಾಡಬೇಕು. ನಮ್ಮದೇ ಜೀವನ ಅಲ್ಲ, ಬೇರೆಯವರು ಕೆಳಮಟ್ಟದಲ್ಲಿ ಕೂಲಿ ಕಾರ್ಮಿಕರು ಇಂಥ ಜೀವನಗಳನ್ನು ನಾವು ಅವ್ರ ಮನಗಣನೆ ಮಾಡಿ ಮತ್ತು ಅವರಲ್ಲಿ ಏನು ತೊಂದರೆ ಇದೆ, ಆ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಈ ಭ್ರಷ್ಟಾಚಾರದಿಂದ, ಈ ಭ್ರಷ್ಟಾಚಾರನ ತೊಲಗಿಸಿದ್ರೆ ಎಲ್ರಿಗೂ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು ಮತ್ತು ಇಡಬೇಕು. ಅನ್ಯಾಯದ ಪರ ಹೋರಾಡಿ ನಾವು ನ್ಯಾಯಕ್ಕೋಸ್ಕರ ಸಪೋರ್ಟ್ ಕೊಟ್ಟಾಗ ಎಲ್ಲ ಒಂದು ಕಡೆ ಸಮಾಜ ಬದಲಾವಣೆ ಆಗುತ್ತೆ. ಈ ಬದಲಾವಣೆ ತರಬೇಕು ಅಂತ ಹೇಳಿ ನಾವು ಎಲ್ಲರೂ ಹೋರಾಡ್ತಾ ಇದ್ದೀವಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲಿ ಏನೂ ಇಲ್ಲ. ದಯಮಾಡಿ ಈಗ ತಗೊಂಡಿರೋರೆಲ್ಲ ಓದಿ ಅದ್ರ ಬಗ್ಗೆ ತಿಳಿದಿದ್ದವ್ರಿಗೂ ತಿಳುವಳಿಕೆ ಕೊಟ್ಟು ಜೊತೆಗೆ ಎಲ್ಲರೂ ಸಹಕಾರ ಕೊಡಬೇಕು, ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಅಂದ್ರೆ ಅವರೇ, ಈ ನ್ಯಾಯಕ್ಕಾಗಿ ಲೋಕಾಯುಕ್ತ, ಇದು ಏತಕ್ಕೋಸ್ಕರ ಲೋಕಾಯುಕ್ತ ಬೇಕು, ಜನರಿಗೆ ಯಾವ ರೀತಿ ಇದರಿಂದ ಅನುಕೂಲ ಆಗುತ್ತೆ? ಈ ಲೋಕಾಯುಕ್ತರು ಅಂದರೆ ಏಕೆ ಅಂದರೆ ಈ ಸರ್ಕಾರಗಳು ಮಾಡ್ತಿರ್ತಕ್ಕಂಥ ಕೆಟ್ಟ ಕೆಲಸಕ್ಕೋಸ್ಕರ ತಿರ್ಗಾ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಆಗಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಾಗಲಿ, ಬಡವರು ನ್ಯಾಯ ಒದಗಿಸ್ಕೊಡಿ ಅಂತ ಕೇಳಿದಾಗ ಲಂಚ ಕೊಟ್ಟರೆ ನ್ಯಾಯ ಒದಗಿಸ್ಕೊಡ್ತಾರೆ. ಬಡವರಿಗೆ ನ್ಯಾಯ ಒದಗಿಸ್ಕೊಡೋದು, ಶ್ರೀಮಂತರಿಗೋಸ್ಕರ ಶ್ರೀಮಂತರು ಹಣ ಕೊಡ್ತಾರೆ ಅಂತ ಅವರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ. ಅದಕ್ಕೋಸ್ಕರ ನಮಗೆ ಲೋಕಾಯುಕ್ತರು ಬೇಕೇ ಬೇಕು, ಖಂಡಿತವಾಗಿ ಲೋಕಾಯುಕ್ತರು ಬೇಕೇ ಬೇಕು. ಇದೆ ಈ ಕರಪತ್ರದಲ್ಲಿ, ನಾವು ಈ ಕರಪತ್ರವನ್ನು ಹಂಚುತ್ತಿರುವ ಉದ್ದೇಶ ಏನಾಗಿದೆ, ಈ ಕರಪತ್ರವು ಹಿಂದಿನ ಲೋಕಾಯುಕ್ತ ಇರ್ತಕ್ಕಂಥ ಸಮಯದಲ್ಲಿ ಏನೇನು ಕೆಲಸಗಳಾಗಿದೆ, ಯಾವ ರೀತಿ ಕಾರ್ಯಾಚರಣೆ ಆಗಿದೆ, ಮತ್ತು ಈಗಿನ ACB ಕಾರ್ಯವೈಖರಿ ಯಾವ ರೀತಿ ಇದೆ, ಮತ್ತು ಲೋಕಾಯುಕ್ತ ಅಂದರೇನು, ಲೋಕಾಯುಕ್ತಕ್ಕೆ ಮತ್ತೆ ಅಧಿಕಾರ ಹೆಚ್ಚಿನ ಅಧಿಕಾರ ಕೊಡಿಸ್ಬೇಕಾದ್ರೆ ಯಾರ್ಯಾರು ಕೈ ಜೋಡಿಸ್ಬೇಕು ಅನ್ನೋ ಅನೇಕ ವಿವರಣೆಗಳನ್ನು ನಾವು ಈ ಕರಪತ್ರದಲ್ಲಿ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಕರಪತ್ರವನ್ನು ನೋಡಿದಂಥ ಎಲ್ಲ ಸಾರ್ವಜನಿಕರು,
ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ನಮ್ಮೊಂದಿಗೆ ಕೈ ಜೋಡಿಸಲು ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಇತ್ತೀಚಿನ ಈ ಎಸಿಬಿಯ ಕಾರ್ಯವೈಖರಿಯನ್ನು ನೋಡಿದರೆ ಇತ್ತೀಚಿನ ವರದಿಯ ಪ್ರಕಾರ 2120 ಪ್ರಕರಣಗಳಲ್ಲಿ ಕೇವಲ 22 ಪ್ರಕರಣಗಳಲ್ಲಿ ಮಾತ್ರ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಕೇವಲ 20 ಪ್ರಕರಣಗಳಿಗೆ ಮಾತ್ರ ಶಿಕ್ಷೆಯನ್ನು ಕೊಡಿಸಿರುವ ಈ ಒಂದು ಎಸಿಬಿ ಪೊಲೀಸ್ ತನಿಖಾ ಸಂಸ್ಥೆಯಿಂದ ನಾವು ಯಾವ ರೀತಿ ಈ ಒಂದು ಭ್ರಷ್ಟಾಚಾರವನ್ನು ತಡೆಯಲು ಸಾಧ್ಯವಾಗುತ್ತದೆ ಅನ್ನೋದು ಕೂಡ ಈ ದಿನದ ಪ್ರಶ್ನೆಯಾಗಿದೆ. ಆದ್ದರಿಂದ ಈ ಒಂದು ಬಲಿಷ್ಠವಾದ ಲೋಕಾಯುಕ್ತವನ್ನು ಮತ್ತೆ ಅಧಿಕಾರಕ್ಕೆ ತಂದು ಈ ಆಗ್ತಾ ಇರತಕ್ಕಂಥ ಈ ವ್ಯಾಪಕವಾಗಿ ಹರಡಿರುವ ಈ ಭ್ರಷ್ಟಾಚಾರವನ್ನು ತಡೆಯಬೇಕು ಅಂತೇಳಿ ನಾವು ಸರ್ಕಾರದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಒತ್ತಡ ಹಾಕುವ ಉದ್ದೇಶದಿಂದ ಈ ಕರಪತ್ರವನ್ನು ನಮ್ಮ ಕನಕಪುರ ರಸ್ತೆಯಲ್ಲಿ ಈ ದಿನ ಸಾರ್ವಜನಿಕರಿಗೆ ಹಂಚಲಾಗಿದೆ. ಈ ಒಂದು ಪ್ರಯತ್ನವು ಕೇವಲ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ, ಆದ್ದರಿಂದ ತಾವುಗಳು ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಸ್ವಾರ್ಥಕತೆಯಿಂದ ನಮ್ಮೊಂದಿಗೆ ಕೈಜೋಡಿಸಿ ಈ ಭ್ರಷ್ಟಾಚಾರವನ್ನು ತಡೆಯಲು ನಮ್ಮೊಂದಿಗೆ ಸಹಕರಿಸಿ. ಪೀಸ್ಫುಲ್ ಇಂಡಿಯಾ ಸಂಘಟನೆ ತಂಡದಿಂದ ಪೀಸ್ಫುಲ್ ಇಂಡಿಯಾ ಟಿವಿ ಬೆಂಗಳೂರು.